ಮಾಡಿದ್ದಾರೆ. ಪಾರ್ಟಿ ಕೆಲಸಕ್ಕೆ ಬಂದು ಎಂಪಿ ಇನ್ನೊಬ್ಬ ಎಂಪಿನ ಕರ್ಕೊಂಡು ಬಂದಿದ್ದಾರೆ. ಏನು ಬೊಮ್ಮಾಯಿ ಮೆಂಬರ್ ಆಗಿದ್ದಾರೆ ಅದರಲ್ಲಿ, ಇಲ್ಲ ಅಂತಂದ್ರೆ ಸೋಮಣ್ಣ ಮೆಂಬರ್ ಆಗಿದ್ದಾರ? ಸೋಮಣ್ಣ ಮಂತ್ರಿ, ಮಂತ್ರಿ ಜೆ ಪಿ ಸಿಲೆಲ್ಲ ಇರಕ್ಕೆಲ್ಲ ಆಗಲ್ಲ. ಸೊ ಅವ್ರು ಬಂದು ಅವ್ರ ಅರ್ಜಿಗಳನ್ನ ಇಸ್ಕೊಂಡು ರಾಜಕೀಯಕ್ಕೆ ಜನರಿಗೆ ಪ್ರಚಾರ ಮಾಡಬೇಕು ಅಂತ. ಅವರ ಕಾಲದಲ್ಲೇ ನಿಮ್ಮ ಧಾರವಾಡದಲ್ಲೇ ಕೇಳಿ, ನಿಮ್ಮ ಜಿಲ್ಲಾಧಿಕಾರಿಗಳು ಕೇಳಿ, ಅವರೇ ಅವರ ಸರ್ಕಾರ ಇದ್ದಾಗ ಬೊಮ್ಮಾಯಿ ಸರ್ಕಾರ ಇದ್ದಾಗ ಈ ರೀತಿ ನೋಟಿಸ್ ಕೊಟ್ಟು ಈ ರೀತಿ ದಾಖಲೆಗಳನ್ನ ತಿದ್ದಿದ್ದಂಥದ್ದೆಲ್ಲ ಕೂಡ ಇದೆ. ಬಿಜಾಪುರಲ್ಲಿದೆ, ಎಲ್ಲ ಕಡೆ ಇದೆ. ಮುಖ್ಯಮಂತ್ರಿ ಈಗಾಗಲೇ ಹೇಳಿದ್ದಾರೆ ಬಿಡುಗಡೆ ಮಾಡ್ತೀವಿ ಅಂತ. ಎಲ್ಲ ಬಿಡುಗಡೆ ನಮ್ಮ ರೆವಿನ್ಯೂ ಮಿನಿಸ್ಟರ್ಗೆ ಹೇಳಿದೀವಿ. ಯಾವ ರೈತನ ಜಮೀನನ್ನ ಕಬಳಿಸ್ಕೊಳ್ಳುವಂಥದ್ದು ಕಿತ್ಕೊಳ್ಳುವಂಥ ಪ್ರಶ್ನೆ ಬರುವುದಿಲ್ಲ. ರೈತನ ಉಳಿಸ್ತೀವಿ. ಏನೋ ತಾಂತ್ರಿಕವಾಗಿ ಕೆಲವು ಅಧಿಕಾರಿಗಳು ಮಾಡಿರ್ಬೋದು, ಅದನ್ನೆಲ್ಲ ಸೆಪರೇಟ್ ಮಾಡಿ ಎಲ್ಲ ರೈತರಿಗೂ ರಕ್ಷಣೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಬದ್ಧವಾಗಿದೆ.